ಅಣ್ಣ ಅಣ್ಣ ಕೈ ಮುಗಿತಿದ್ದ ಮತ್ತೆ ಅಣ್ಣ ನಾನಲ್ಲ ಎಲ್ಲ ತಂಗೆವ ಮಾಡಿದ್ದು ದೇವ್ರ ಅದು ತಂಗೆವ ಅವಳು ಮತ್ತೆ ಕೋಲ್ ತಗೊಂಡು ನನ್ಗೆ ಹೊಡಿಯೋಕೆ ಬಂದ್ಲೇನ ಅನ್ಕೊಂಡ್ ನಾನು ಹೋಳು ಹೊಡಿಯೋದೇನ ಹೊಡಿತಾಳೆ ನಿನ್ನ ಬಾಯಿಗೆ ಹೊಡೆದ್ರೆ ಅದೆಷ್ಟೋ ಚೆನ್ನಾಗಿರುತ್ತೆ ಈ ನಿನ್ನ ಬಾಯಿ ಇದೆಯಲ್ಲ ಇದು ಯಾವತ್ತು ನನ್ನ ಸಿಕ್ಕಾಕ್ಸುತ್ತೋ ನನಗೆ ಗೊತ್ತಿಲ್ಲ ಏನ್ ತಂಗೆ ಹಿಂಗೆ ಮಾತಾಡ್ತೀಯ ನೀನು ಎಷ್ಟು ಭಯದಿಂದ ಮನೆಯಲ್ಲಿ ಬದುಕ್ತಾ ಇದ್ದೀನಿ ಗೊತ್ತಾ ಫ್ಯಾನ್ ತಿರುಗೋ ಸದ್ಯಕ್ಕೆ ನಂಗೆ ಭಯ ಆಗ್ತಿದೆ ಗೊತ್ತಾ ಅದೇನು ಹೇಳ್ತಾರಲ್ಲ ಕೆಳಗಿಂದ ಕಾವು ಮೇಲಿಂದ ಬಾವು ಅಂತ ಹಂಗಾಗತ್ತೆ ತಂಗೆಮ್ಮ ನೀನು ಬೈಬಾರದು ನನಗೆ ಎಲ್ಲಿ ನನ್ನ ತಲೆ ಕಂಡ್ರೆ ತಲೆಗೆ ಹೊಡಿತಾಳೇನು ಅಂತ ಭಯ ಬಿದ್ದು ರೂಮಲ್ಲಿ ಕೂರೋದು ಹಿಂಗೆ ಹೆಣ್ಕೋದು ಮತ್ತೊಗ್ ರೂಮಲ್ಲಿ ಕೂರೋದು ಹಿಂಗೆ ಹೆಣ್ಕೋದು ಮತ್ತೊಗ್ ರೂಮಲ್ಲಿ ಕೂರೋದು ಇದೆಂಥ ಜನ್ಮ ತಂಗೆವ ನಂದು ಇವಾಗೇನು ಅವಳು ವಾಯ್ಸ್ ಎಲ್ಲೂ ಕೇಳ್ತಿಲ್ಲ ಅನ್ಕೊಂಡಿಲ್ಲಿ ಸ್ವಲ್ಪ ಆದರೂ ನೆಮ್ಮದಿ ಆಗಿರೋಣ ಅಂತ ಸೋಫಾದ ಮೇಲೆ ಬಿದ್ದುಕೊಂಡಿದ್ದೆ ಅದಕ್ಕೂ ಬಂದು ನಿಂಕಲ್ಲ ಏನು ಹೋಮ್ ಮಿನಿಸ್ಟ್ರು ಇಲ್ಲಿ ತ ಹೋಮ್ ಮಿನಿಸ್ಟರ್ ಅಲ್ವಲ್ಲ ಈಗ ಈಗ ಪೋಸ್ಟ್ ಹೋಗಿದೆ ಅಲ್ಲ ಈಗ ಜಸ್ಟ್ ಮತದಾರರು ಏನು ನನ್ನನ್ನು ವಿಚಾರಿಸ್ಕೊಳ್ಳಕ್ಕೆ ಇಲ್ಲಿ ತನಕ ಬಂದಿದ್ದು ತಾವು ಏನೇನೋ ನಡೀತಾ ಇದೆ ಅಣ್ಣ ಏನು ಗೀತಾ ವಿಜಿ ಮದುವೆ ನಡಿಬೇಕು ಅನ್ನೋದು ಆ ಸುಧಾರಾಣಿ ಆಸೆ ಪ್ರತಿಯೊಂದು ವಿಚಾರಕ್ಕೂ ಮದುವೆನ ಕನೆಕ್ಟ್ ಮಾಡಿಕೊಂಡು ಮಾತಾಡ್ತಾಳೆ ತಂಗೆವ್ವ ಆ ಮದುವೆ ಏನಾದ್ರು ನಡೆದು ಬಿಟ್ರೆ ಅಲ್ಲಿಗೆ ಮುಗೀತು ತಂಗೆವ್ವ ಬೆಂಕಿ ಥರ ಇರುವ ಈ ಸುಧಾರಾಣಿ ಜೊತೆ ಬಿರುಗಾಳಿ ಥರ ಇರುವ ಗೀತಾ ಸೇರ್ಕೊಂಡ್ಬಿಟ್ರೆ ನಮ್ಮನ್ನು ಸುಡದೆ ಬಿಡ್ತಾರೆ ಅವರು ತಂಗೆವ್ವ ಗೀತಾ ಈ ಮನೆಗೆ ಬಂದ್ಮೇಲೆ ಆ ಲೇಡಿ ಬಾಂಡ್ ಚಂದ್ರಿಕಾ ಸುಮ್ಮನೆ ಇಡ್ತಾಳೆ ತಂಗೆವ್ವ ಅವಳು ಬಿಡ್ತಾಳೆ ಆಯ್ತಲ್ಲ ಬಣ್ಣ ರುಚಿ ಶಕ್ತಿ ಮೂರು ಒಂದು ಆದ್ಮೇಲೆ ನಮಗೆ ಎಲ್ಲಿದೆ ಉಳಿಗಾಲ ತಂಗೆವ್ವ ಮೂರು ಜನ ಸೇರಿಕೊಂಡು ಸಮಾಧಿ ಕಟ್ಬಿಡ್ತಾರೆ ತಂಗೆವ್ವ ಇದೊಂಥರ ಹೆಂಗೆ ಅಂತಂದರೆ ಹುಲಿ ಮೇಲೆ ಸವಾರಿ ಮಾಡ್ದಂಗೆ ತಂಗೆವ್ವ ಹುಲಿ ಮೇಲೆ ಕೂರೋಕ್ಕೂ ಭಯ ತಂಗೆವ್ವ ಇಳಿದ್ರೆ ಎಲ್ಲಿ ತಿಂದಾಕ್ಬಿಡುತ್ತೋ ಅಂತ ಅದು ಭಯ ತಂಗೆವ್ವ ಒಟ್ಟಿನಲ್ಲಿ ಮೂರು ಜನ ಸೇರಿಕೊಂಡು ಇವರೇ ಒಂದು ಕಬಡ್ಡಿ ಟೀಮ್ ಮಾಡಿಕೊಂಡು ಕಬಡ್ಡಿ ಆಡ್ಬಿಡ್ತಾರೆ ತಂಗೆಮ್ಮ ಹುಚ್ಚು ಬಾಯಿ ನಾನು ಬದುಕಿರೋವರೆಗೂ ಅವ್ರ ಮದುವೆ ಆಗೋದಕ್ಕೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಇಲ್ಲ ಅದೇನು ಬಿಡ್ತೀವೋ ಏನು ಬಿಡಲ್ವೋ ನನಗಂತೂ ಗೊತ್ತಾಗ್ತಿಲ್ಲ ತಂಗೆಮ್ಮ ಒಟ್ಟಿನಲ್ಲಿ ಮದುವೆ ಆಗೋದಕ್ಕಿಂತ ಮುಂಚೆ ನನ್ನ ತಿಥಿ ಆಗುತ್ತೇನೋ ಅಂತ ನನಗೆ ಭಯ ನನ್ನ ಪಾಡಿಗೆ ಮಲ್ಕೊಂಡಿದ್ದೆ ಸುಮ್ಮನೆ ಬಂದು ಟಾರ್ಚರ್ ಕೊಟ್ಟರು ನೋಡಿದ್ಯ ವಿಜಿ ನಿನಗೊಂದು ಚೂರು ಗಾಯ ಆಗಿದೆ ಅಂದಿದ್ದಕ್ಕೆ ನಿಮ್ಮ ಅಮ್ಮ ಎಷ್ಟು ಫೀಲ್ ಮಾಡಿಕೊಂಡ್ರು ಎಷ್ಟು ಗಾಬರಿ ಆದರು ಅಂತ ಅಮ್ಮನ ಪ್ರೀತಿ ಅಂದರೆ ಹಾಗೆ ಅಲ್ವಾ ಗೀತಾ ಅಮ್ಮನ ಪ್ರೀತಿ ಯಾವತ್ತಿದ್ರೋ ಅಮ್ಮನ ಪ್ರೀತಿನೇ ಹಾಗಾದ್ರೆ ನಾನೇನು ಫೀಲ್ ಮಾಡ್ಕೊಳ್ಳಲ್ಲ ನನಗೇನು ಬೇಜಾರಾಗಲ್ಲ ಅಂತನಾ ಸರಿ ಒಂದು ಕಾಂಪಿಟೇಷನ್ ಇಟ್ಬಿಡೋಣ ಯಾರು ನನ್ನ ಜಾಸ್ತಿ ಪ್ರೀತಿಸ್ತಾರೋ ಗೊತ್ತಾಗ್ಬಿಡುತ್ತೆ ಅದೇನೇ ಆಗಲಿ ವಿಜಿ ನಿನ್ನ ವಿಚಾರದಲ್ಲೇ ನಿಮ್ಮ ಅಮ್ಮನಿಗಿಂತ ಹೆಚ್ಚಾಗಿ ನಾನೇ ಪ್ರೀತಿಸೋದು ಪ್ರೀತಿಸ್ತಾ ಇರೋದು ಪ್ರೀತಿಸ್ತಾನೆ ಇರೋದು ಇದರಲ್ಲಿ ಡೌಟೇ ಬೇಡ ನಮ್ಮ ಪ್ರೀತಿಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಬಿಟ್ಬಿಡ್ತೀನಿ ಅಯ್ಯೋ ಪ್ರಾಣ ಕೊಟ್ಬಿಟ್ರೆ ನಾನು ಯಾರನ್ನ ಮದುವೆ ಆಗಲಿ ಸುಮ್ಮನೆ ಏನೇನ ಕನ್ಸು ಕಾಣೋ ಥರ ಮಾಡ್ಬೇಡಮ್ಮ ಏ ತರಲೆ ನಾನು ಹಾಗಲ್ಲ ಮಾತಾಡಿದ್ದು ನಿನ್ನ ಕಂಡ್ರೆ ಎಷ್ಟಿಷ್ಟ ಅಂತಂದರೆ ಒಂದು ಕ್ಷಣ ನಿನ್ನ ಹೆಂಡತಿ ಅಂತ ಅನ್ಸ್ಕೊಂಡ್ರೆ ಸಾಕು ನನ್ನ ಜೀವನ ಸಾರ್ಥಕ ಅನ್ಸುತ್ತೆ ಆಮೇಲೆ ಬೇಕಾದ್ರೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಏನು ಹೇಳ್ತಿದ್ಯಮ್ಮ ಗೀತಾ ನಾನು ನೀವು ಮದುವೆ ಆದಮೇಲೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಅಂತ 100 ವರ್ಷ ಚೆನ್ನಾಗಿರಲಿ ಅಂತ ಹಾರೈಸ್ತಿದ್ದೀನಿ ಇರೋ ಬರೋ ಕಷ್ಟನೆಲ್ಲ ಸಹಿಸ್ಕೊಂಡು ಚೆನ್ನಾಗಿರಲಿ ಅಂತ ಬಯಸ್ತಾ ಇದ್ದೀನಿ ನೀನು ನೋಡಿದ್ರೆ ಒಂದು ಕ್ಷಣ ಅಂತ ಹೇಳ್ತಿದ್ಯಲ್ಲ ಏನು ನಿನ್ನ ಮಾತಿನ ಅರ್ಥ
ಅಂದ್ರೆ ನಿನ್ನ ಮತ್ತೆ ವಿಜಿ ಮದ್ವೆ ಮಾಡ್ಸೋಕೆ ನನಗ್ ತಾಕತ್ ಇಲ್ಲ ಅಂತನಾ? ಏನು ನಿಮ್ಮಿಬ್ರಿಗೂ ನನ್ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ ಅತ್ತೆ, ನಾನು ಆ ರೀತಿ ಮಾತಾಡ್ಲಿಲ್ಲ. ಯಾವತ್ತಿದ್ರೂ ವಿಜಿ ನನ್ನವನೇ ಅಲ್ವಾ? ಅವನ ಬಿಟ್ಟು ದೂರ ಹೋಗೋ ಯೋಚನೆ ಕೂಡ ನಾನು ಮಾಡಲ್ಲ. ಯೋಚನೆ ಮಾಡ್ಲೇಬಾರ್ದು. ಇನ್ನೂ ನಿಮ್ ಮದ್ವೆನ ಮುಂದೆ ಹಾಕ್ತಾ ಹೋದ್ರೆ ಆಗ್ಬಾರ್ದು ಅನಾಹುತಗಳೆಲ್ಲ ಆಗೋಗತ್ತೆ. ಈಗ ಕೆಲವೊಂದು ವಿಚಾರದಲ್ಲಿ ಅಮ್ಮ ಮಕ್ಕಳ ಮಾತು ಕೇಳ್ಬೇಕು, ಇನ್ ಕೆಲವು ವಿಚಾರದಲ್ಲಿ ಮಕ್ಕಳು ಅಮ್ಮನ ಮಾತು ಕೇಳ್ಬೇಕು. ಈಗ ನನ್ ಜೊತೆ ಬಾ. ಎಲ್ಗಮ್ಮ? ಎಲ್ಗೆ ಏನು ಅಂತ ಕೇಳ್ಬೇಡ, ಸುಮ್ನೆ ಬಾ. ಭಾನುಮತಿ, ನನ್ ಮಗನ ನನಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದು ನೀನೆ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದು ನೀನೆ, ಎಲ್ಲ ನೀನೆ. ಇವತ್ ನನ್ ಮಗನ್ನ ನಿಮ್ ಅಮ್ಮ ಯಾರು ಅಂತ ಕೇಳಿದ್ರೆ ಅವನ್ ತಕ್ಷಣ ಕೈ ಮಾಡಿ ತೋರಿಸೋದು ನಿನ್ನನ್ನೇ. ಅದು ನಿಮ್ಮಿಂದ ಬಂದಿರೋ ಒಳ್ಳೆ ಗುಣ ಅಕ್ಕ, ನಿಮ್ದೇ ಸಂಸ್ಕಾರ ಅವನಿಗೆ. ನನಗಂತೂ ನೀವು ಮತ್ತೆ ವಿಜಿ ಅಂದ್ರೆ ಪ್ರಾಣ. ಇಷ್ಟು ಪ್ರೀತಿಸೋ ನೀನು ಇವನ್ ಮದ್ವೆ ಬಗ್ಗೆ ಯೋಚನೆ ಮಾಡಿರಲ್ವಾ? ಯೋಚನೆ ಮಾಡದೇ ಇರ್ತೀನ ಅಕ್ಕ, ನನಗಂತೂ ಒಂದೇ ಯೋಚನೆ, ಇವರಿಬ್ರು ಒಂದಾಗಬೇಕು, ಈ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು. ಅದಕ್ಕೆ ತಾನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಈ ವಿಷಯ ನಿಮಗೂ ಗೊತ್ತಲ್ಲ ಅಕ್ಕ. ನಂಗೆ ಗೊತ್ತು ಕಣೆ, ಮೂಗು ಹಿಡಿದ್ರೆ ಬಾಯಿ ಬಿಡಲೇಬೇಕು. ಬಿಡ್ತೀಯ? ನಿನಗಿಂತ ಮುಂಚೆ ಹುಟ್ಟಿರೋಳು ನಾನು. ಈಗ ನೋಡು ಗೇಮ್. ನನಗೆ ಗೊತ್ತು ಕಣೆ, ಏನೋ ಗೇಮ್ ಪ್ಲಾನ್ ಮಾಡ್ತಾ ಇದೀಯ ಅಂತ. ನೀನು ಏನೇ ಮಾಡಿದ್ರೋ ಅದೇ ಬೂಮರಾಂಗ್ ಆಗಿ ನಿನ್ನ ಮೂತಿಗೆ ಬಡಿಯೋ ಹಾಗೆ ಮಾಡದೇ ಇದ್ರೆ ನಾನು ಭಾನುಮತಿನೇ ಅಲ್ಲ. ನೋಡು ಭಾನುಮತಿ, ಇವ್ರ ಜೀವನ ಸರಿ ಮಾಡೋದು ನಿನ್ನ ಕೈಯಿಂದ ಮಾತ್ರ ಸಾಧ್ಯ. ಅವತ್ತು ದೇವಸ್ಥಾನದಲ್ಲಿ ಸ್ವಾಮೀಜಿಗಳು ಮನೇಲಿ ಒಂದು ಶುಭ ಕಾರ್ಯ ಆದಷ್ಟು ಬೇಗ ಆಗ್ಬೇಕು, ಇಲ್ಲಾಂದ್ರೆ ಮರಣ ಕಂಟಕ ಇದೆ ಅಂತ ಹೇಳಿದ್ರು ತಾನೆ. ಅವ್ರ ಮಾತನ್ನ ಕೇಳದೆ ಇರೋದಕ್ಕೆ ಮನೇಲಿ ಅಪಶಕುನ ನಡೀತಾ ಇರೋದು, ನಮ್ಮ ವಿಜಿಗೆ ಅಪಾಯ ಆಗಿರೋದು. ಅಲ್ಲ ಅಕ್ಕ, ನಿಮ್ ಮಾತಿನ ಅರ್ಥ? ಅಲ್ಲಮ್ಮ, ಶುಭ ಕಾರ್ಯ ಅಂತಂದ್ರೆ ನಿಮ್ಮಿಬ್ರು ಮದ್ವೆ ಕಣೋ. ನಿಮ್ಮಿಬ್ರು ಮದ್ವೆಯಿಂದ ಮಾತ್ರ ಈ ಮನೆಗಂಟಿರೋ ಕಂಟಕ ದೂರ ಮಾಡೋಕ್ ಸಾಧ್ಯ. ಭಾನುಮತಿ, ನೀನೇ ಮುಂದೆ ನಿಂತು ಇವರಿಬ್ರು ಮದ್ವೆ ಮಾಡಿಸ್ಬೇಕು. ನಂಗೆ ಚೆನ್ನಾಗಿ ಗೊತ್ತು ಭಾನುಮತಿ, ವಿಜಿಗೇನಾದರೂ ಅಪಾಯ ಆಗತ್ತೆ ಅಂದರೆ ನೀನು ಸುಮ್ಮನೆ ಇರಲ್ಲ. ಗೀತಾ, ನನ್ನ ಮಗನ ಮದುವೆ ಆಗ್ತೀಯಲ್ಲಮ್ಮ. ಅಯ್ಯೋ ಅತ್ತೆ, ಇದೇನು ಮಾತಂತ ಆಡ್ತಿದ್ದೀರಾ? ನನಗೆ ವಿಜಿ ಜೊತೆ ಬದುಕೋಕೆ ಅಂತಾನೆ ತಾನೆ ಈ ಜನ್ಮ ಸಿಕ್ಕಿರೋದು. ವಿಜಿ, ನೀನೇನಪ್ಪ ಹೇಳ್ತೀಯ? ನನ್ನ ಬದುಕು ಗೀತಾ ಜೊತೆ ಅಷ್ಟೆ. ಗೊತ್ತಪ್ಪ ವಿಜಿ, ಈ ಮದುವೆ ನಡೀಲೇಬೇಕು. ಗೀತಾ, ಆದಷ್ಟು ಬೇಗ ಈ ಮದುವೆ ನಡೆದೇ ನಡೆಯುತ್ತೆ. ಈ ವಿಷಯನ ನೀನು ನಿಮ್ಮ ಮನೆಯವ್ರಿಗೆ ಇನ್ಫಾರ್ಮ್ ಮಾಡು. ಪದ್ಧತಿ ಪ್ರಕಾರ ಶುಕ್ರವಾರ ಹೆಣ್ಣು ಕೇಳೋದಕ್ಕೆ ನಾವು ನಿಮ್ಮ ಮನೆಗೆ ಬರ್ತೀವಿ. ಆಮೇಲೆ ಅದು ಎಷ್ಟು ಬೇಗ ಮುಹೂರ್ತ ಸಿಗುತ್ತೋ ಆ ಡೇಟಿಗೆ ಮದುವೆನ ಮಾಡಿ ಮುಗಿಸ್ಬಿಡೋಣ. ಹ್ಞೂ.